ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರ ಸಂಘ ನಂಬರ್ 33 ಐವನ್ಯೂ ರಸ್ತೆ ಬೆಂಗಳೂರು ನಮ್ಮ ಈ ಕೇಂದ್ರ ಸಮಿತಿ ಒಂದು ಕಚೇರಿ ಇರುತ್ತದೆ. ಅದೇ ರೀತಿಯಾಗಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿಯೂ ನಮ್ಮ ಜಿಲ್ಲಾ ಸಮಿತಿಗಳು ಕಾರ್ಯನಿರ್ವಹಿಸ್ತವೆ. ಆ ಒಂದು ಮಟ್ಟದಲ್ಲಿ ಈಗ ಕಲ್ಯಾಣ ಕರ್ನಾಟಕ ವಿಭಾಗದ ಬೀದರ್, ಗುಲ್ಬರ್ಗ, ಯಾದಗಿರಿ, ರಾಯಚೂರು, ಬಳ್ಳಾರಿ, ಕೊಪ್ಪಳ ಜಿಲ್ಲೆಗಳ ವಿದ್ಯುತ್ ಗುತ್ತಿಗೆದಾರರು ನಮ್ಮ ಹಲವಾರು ಸಮಸ್ಯೆಗಳ ಈಡೇರಿಕೆಗಾಗಿ ಸುಮಾರು ವರ್ಷಗಳ ನಾವು ಸಾಕಷ್ಟು ಅಹವಾಲುಗಳನ್ನು ಈ ಜೆಸ್ಕಾಂ ಮೇಲಾಧಿಕಾರಿಗಳಿಗೆ ಹಾಗೂ MDಗಳಿಗೆ ಸಲ್ಲಿಸಿದರು. ಯಾವುದೇ ಬೇಡಿಕೆ ಈಡೇರಿದ ಕಾರಣ ಇವತ್ತಿನ ದಿವಸ ನಾವು ಇಂದು ಉಗ್ರ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈ ಪ್ರಯುಕ್ತ ಇಂದಿನ ದಿವಸ ನಿಮ್ಗೆ ಹೇಳಬೇಕಂದ್ರೆ ಸುಮಾರು 6 ತಿಂಗಳಿಂದ ಮೀಟರ್ಗಳು ಸಿಗ್ತಾ ಇಲ್ಲ. ವಿದ್ಯುತ್ ಮೀಟರ್ ಹೊಸ ಸಂಪರ್ಕ ಕಲಿಸಬೇಕಾದ್ರೆ ವಿದ್ಯುತ್ ಮೀಟರ್ ಅವಶ್ಯಕ. ಇದನ್ನು ಗ್ರಾಹಕರೇ ಶುಲ್ಕ ಪಾವತಿಸಿ ಅವ್ರು ಹೇಳಿದಂಥ ಮಳಿಗೆಗಳಲ್ಲಿ ಖರೀದಿ ಮಾಡ್ತೀವಿ. ಈಗ ಅವುಗಳ ಸಪ್ಲೈ ಇರಲಾರದೆ ಇವರು ಆರ್ಡರ್ ಕೊಡಿದ್ವಿ. ಜೆಸ್ಕಾಂದವರು ಒಂದು ಏನು ನಿರ್ಲಕ್ಷ್ಯ ತರದಿಂದ ಮಾಡಿದ ಒಂದು ಕಾರ್ಯಕ್ಕಾಗಿ 6 ತಿಂಗಳಿಂದ ಯಾವುದೇ ಆದೇಶ ನೀಡದೇ ಇರೋದ್ರಿಂದ ಆ ಮಳಿಗೆಗಳು ಮುಚ್ಚೋಗಿವೆ. ಇದರಿಂದ ಎಲ್ಲ ಗ್ರಾಹಕರು ಹೊಸ ಸಂಪರ್ಕ ಪಡಿಬೇಕಂತ ಗ್ರಾಹಕರಿಗೆ ಈ ವಿದ್ಯುತ್ ಕಾರ್ಖಾನೆಗಳಿಗೆ ಹಾಗೂ ಇನ್ನಿತರ ಗ್ರಾಹಕರಿಗೆ ತೊಂದರೆಗಳಾಗ್ತವೆ, ಸಾಕಷ್ಟು ತೊಂದರೆ ಆಗ್ತವೆ. ಇದೇ ರೀತಿಯಾಗಿ TAQC ಒಂದು ಅಪ್ರೂವಲ್ ಎಲ್ಲ ಕೆಲಸಗಳು ಆದರೆ ಪ್ರಮಾಣ ಪತ್ರ ಪಡೆಗೆ TAQC ಟೆಕ್ನಿಕಲ್ ಆಡಿಟ್ ಆ್ಯಂಡ್ ಕ್ವಾಲಿಟಿ ಕಂಟ್ರೋಲ್ ಅಂತ ಒಂದು ವಿಂಗ್ ಇದೆ. ಅದನ್ನು ನಾವು 2014ರಲ್ಲಿ ಒಂದೇ ಗುಲ್ಬರ್ಗ ವಿಭಾಗ ಒಂದು ಸಾಲಲ್ಲ ಸರ್, 6 ಜಿಲ್ಲೆ ಕೊಪ್ಪಳ, ಬಳ್ಳಾರಿ, ಬೀದರ್ಲಿಂದ ಒಂದು ಸಣ್ಣ ಸಣ್ಣ ಕೆಲಸಗಳು ಇಲ್ಲಿ ಬಂದು ಅಪ್ರೂವಲ್ ತೊಗೋಬೇಕಾದ ಕಷ್ಟ ಆಗುತ್ತೆ. ಅದನ್ನು ಡಿಸೆಂಟ್ರಲೈಸ್ ಮಾಡಿ ಅಂತ ಹೇಳಿದಾಗ ಇದನ್ನು ವಿಕೇಂದ್ರೀಕರಣ ಮಾಡಿ 2014ರಲ್ಲಿ ಆಗಿದ್ದಂಥ MD ಅವರು ಆದೇಶ ಮಾಡಿ ಆ ಒಂದು ವಿಭಾಗಗಳಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ 5 ಲಕ್ಷ, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ 2 ಲಕ್ಷದವರೆಗೂ ಒಂದು ಪ್ರಮಾಣ ಪತ್ರ ಕೊಡಲಿಕ್ಕೆ ಒಂದು ಆದೇಶವನ್ನು ನೀಡಿದ್ದರು. ಆ ಒಂದು ಆದೇಶವನ್ನು ಇವತ್ತು ತಕ್ಷಣ ಯಾವುದೋ ಒಂದು ಮೂಕರ್ಜಿ ಬಂದಿದೆ ಅಂತ ನಮ್ಮ ಮಾನ್ಯ MD ಅವರು, ಈಗಿನ MD ಅವರು ರದ್ದುಪಡಿಸಿ ಈಗ ಸಾಕಷ್ಟು ಗ್ರಾಹಕರಿಗೆ ಹಾಗೂ ವಿದ್ಯುತ್ ಗುತ್ತಿಗೆಗಾರರಿಗೆ ತೊಂದರೆ ಆಗ್ತಾ ಇದೆ. ಹಾಗೆ ಒಂದು 10-20 ಸಾವಿರದ ಕೆಲಸ ಮಾಡಿದ್ರು ಆ ಪ್ರಮಾಣ ಪತ್ರ ಗುಲ್ಬರ್ಗಕ್ಕೆ ಬರಬೇಕಾದ್ರೆ 1,000 ರೂಪಾಯಿ ಖರ್ಚಾಗ್ತಾ ಇದೆ. ಇದರಿಂದ ಕೆಲಸಗಳು ವಿಳಂಬ ಆಗದೆ ತೊಂದರೆ ಸಾಕಷ್ಟು ತೊಂದರೆ ಆಗ್ತವೆ. ಇದರಿಂದ ನಮ್ಮ ಕೆಲವು ಗ್ರಾಹಕರು ವಿದ್ಯುತ್ ಗುತ್ತಿಗೆಗಾರರ ಮಧ್ಯೆ ವಾಗ್ವಾದಗಳಾಗ್ತಾ ಇದೆ, ಜಗಳಗಳಾಗ್ತವೆ. ಆ ಒಂದು ಸಮಸ್ಯೆಗಳು ನಮ್ಮ ವಿದ್ಯುತ್ ಸಂಘಕ್ಕೆ ಕಂಪ್ಲೇಂಟ್ಗೂ ಬರ್ತಾ ಇವೆ. ಇವೆಲ್ಲ ಕಾರಣ ಇರೋದಕ್ಕೆಲ್ಲ ಹೊಣೆ ಇರೋದು ಜೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಹೊರತಾಗಿ ಬೇರೆ ಯಾವುದೇ ರೀತಿ ಇಲ್ಲ. ನಿಮಗೆಲ್ಲ ಗೊತ್ತಾಗ್ಬೇಕು ವಿದ್ಯುತ್ ಒಂದು ಮೀಟರ್ ಕೊಡುವಂಥ ಇವರ ಶಕ್ತಿ ಇಲ್ಲ ಅಂದರೆ ಇವರು ಯಾಕೆ ಕಚೇರಿ ನಡೆಸ್ಬೇಕು ಹೇಳಿ. ಇವತ್ತಿನ ದಿವಸ ಇದಕ್ಕಿಂತ ಮುಂಚೆ ನಿಮ್ಮ ಈ KEB ಇದ್ದಾಗ ಇದನ್ನು ವಿದ್ಯುತ್ ಮಾಪಕಗಳನ್ನು ತಾವೇ ಖರೀದಿ ಮಾಡಿ ಸ್ಟೋರ್ದಿಂದ ವಿದ್ಯುತ್ ಸೌಲಭ್ಯ ಪಾವತಿಸಿಕೊಂಡು ತಾವೇ ಡ್ರಾ ಮಾಡಿ ತಮ್ಮ ಇಲಾಖೆಯಿಂದ ಕೊಡ್ತಾಯಿದ್ರು. ಈಗ ಅದನ್ನು ಸುಮಾರು 20-25 ವರ್ಷದಿಂದ ಔಟ್ಸೋರ್ಸ್ ಮಾಡಿಬಿಟ್ಟು ಯಾವುದೋ ಕಂಪ್ನಿಗೆ ತಾವೇ ರೆಕಗ್ನೈಸ್ ಮಾಡ್ತಾರೆ. ಆ ಒಂದು ಮಳಿಗೆಗಳಲ್ಲಿ ಅಟ್ಲೀಸ್ಟ್ ಅದನ್ನು ಸರಬರಾಜಾದ್ರೆ ಮೇಂಟೈನ್ ಮಾಡೋದು, ಅದನ್ನು ಮಾಡಲ್ಲ. ಇವ್ರು ಸರಿಯಾಗಿ ಆರ್ಡರ್ ಕೊಡಲ್ಲ ಅಂತ ಅವರು ಸಪ್ಲೈ ಮಾಡಲ್ಲ. ಈ ಥರ ಆಗಿ ಗ್ರಾಹಕರಿಗೆ ವಿದ್ಯುತ್ ಗುತ್ತಿಗೆ ಸಾಕಷ್ಟು ತೊಂದರೆಗಳಾಗ್ತವೆ. ಇದನ್ನು ಆದಷ್ಟು ಬೇಗ ಸರಿಪಡಿಸ್ರಂತ ಹೇಳಿದ್ರು, ಇಲ್ಲಿವರೆಗೂ ಯಾವುದೇ ಕ್ರಮ ಕೈಗೊಂಡಲ್ಲ. ಅದೇ ರೀತಿಯಾಗಿ ಸುಮಾರು IDC ಅಂತ ಏನು ಅಭಿವೃದ್ಧಿ ಶುಲ್ಕ ಅಂತ ಲಕ್ಷಾಂತರ ರೂಪಾಯಿಗಳನ್ನು ಗ್ರಾಹಕರಿಂದ ಪಡೆದುಕೊಂಡು ಇಲ್ಲಿವರೆಗೂ ಯಾವುದೇ ಸಲಕರಣೆ ಅಂದರೆ ಅವರೇ ಕೊಡಬೇಕು. ವಿದ್ಯುತ್ ಅಭಿವೃದ್ಧಿ ಶುಲ್ಕ ತೊಗೊಂಡಾಗ ಕಂಬ, ವೈರು ಎಲ್ಲಗಳನ್ನು ಅವರೇ ಕೆಲಸ ಮಾಡಿಸಿ ವಿದ್ಯುತ್ ಸಂಪರ್ಕ ಕಲಿಸಬೇಕು. ಆದರೆ ಆ ಮಟ್ಟದಲ್ಲಿ ಸಹ ಯಾವುದೇ ಒಂದು ವರ್ಷದಿಂದ ಯಾವುದೇ ಕಂಬಗಳು, ವೈರ್ಗಳು, ಪಟ್ಟಿಗಳು ಯಾವುದೇ ಇರಲಾರದೆ ವಿದ್ಯುತ್ ಗುತ್ತಿಗೆದಾರ ಕೆಲಸನೂ ಇಲ್ಲ, ಗ್ರಾಹಕರಿಗೆ ಸಂಪರ್ಕ ಸಿಗ್ತಾ ಇಲ್ಲ. ವಿದ್ಯುತ್ ಗ್ರಾಹಕರು ತಮ್ಮ ಕಟ್ಟಡ ನಿರ್ಮಾಣವಾಗುವಾಗ ತಾತ್ಕಾಲಿಕ ಸರಬರಾಜು ಅಂತ 15 ರೂಪಾಯಿಗೆ ಒಂದು ಯೂನಿಟ್ ಇದೆ, ಅಂಥದ್ದನ್ನು ತೊಗೋದ್ರೆ ಮನೆ ಕಂಪ್ಲೀಟ್ ಆದಮೇಲೂ ಅವ್ರು ಹೊಸ ಸಂಪರ್ಕ ತೊಗೋಬೇಕಾದ್ರೆ ವಿದ್ಯುತ್ ಮಾಪಕ ಇಲ್ಲ ಅಂತ ಹಳೆ ಒಂದು ತಾತ್ಕಾಲಿಕ ವಿದ್ಯುತ್ ಸಂಪರ್ಕದಲ್ಲಿ ಅವ್ರು ಮುಂದುವರಿತಾರೆ. ಅದರಿಂದ 1,000 ರೂಪಾಯಿ ಬಿಲ್ ಬರ್ತಾ ಇದೆ, ಅದರಿಂದ ಸಾಕಷ್ಟು ಅವರಿಗೆ ಹೆಚ್ಚಿನ ಹೊರೆ ಆಗ್ತಾ ಇದೆ. ಇದೆಲ್ಲ ಸರಿಪಡಿಸ್ಬೇಕಂತ ನಾವು ಸಾಕಷ್ಟು ಕೇಳಿದ್ರು, ಯಾವ ಪರ್ಯಾಯ ವ್ಯವಸ್ಥೆ ಮಾಡ್ತಾ ಇಲ್ಲ, ಮಾಡೋಕ್ಕೆ ಸಾಧ್ಯ ಇದ್ದರೂ ಮಾಡ್ತಾ ಇಲ್ಲ, ಎಲ್ಲದಕ್ಕೂ ಸರ್ಕಾರದ ಮೇಲೆ ಆಗ್ತಾ ಇದ್ದಾರೆ. ಇದನ್ನು ಸರಿಪಡಿಸ್ಬೇಕಂತ ನಾವು ಇವತ್ತಿನ ದಿವಸ ಈ ಒಂದು 6 ಜಿಲ್ಲೆಗಳ ವಿದ್ಯುತ್ ಗ್ರಾಹಕರು ಈ ಒಂದು ಮಟ್ಟದಲ್ಲಿ ಈ ಒಂದು ಜೆಸ್ಕಾಂ ಕಾರ್ಪೊರೇಟ್ ಕಚೇರಿಯಲ್ಲಿ ಉಗ್ರ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ತಮ್ಮ ಬಾಂಧವ್ಯದ ಈ ಮುಖ ಇನ್ನೊಮ್ಮೆ ನಾನು ವಿನಂತಿಸಿಕೊಳ್ಳದೆ ಸರ್ಕಾರದ ವಿದ್ಯುತ್ ಇಲಾಖೆ ಹಾಗೂ ಇನ್ನಿತರ ಮೇಲಾಧಿಕಾರಿಗಳು ಹಾಗೂ ಜೆಸ್ಕಾಂ ಅಧಿಕಾರಿಗಳು ಈ ವಿಷಯದಲ್ಲಿ ತೀವ್ರ ಮನಗಂಡು ನಮ್ಮ ಈ ಬೇಡಿಕೆಗಳನ್ನು ಆದಷ್ಟು ಬೇಗ ಈಡೇರಿಸಿದರೆ ಈ ಎಲ್ಲರ ಗ್ರಾಹಕರಿಗೆ ಹಾಗೂ ನಮ್ಮ ವಿದ್ಯುತ್ ಗುತ್ತಿಗೆಗಾರರಿಗೆ ಅನುಕೂಲ ಆಗ್ತಂತ ಈ ಮೂಲಕ ಹೇಳ ಬಯಸ್ತೀನಿ. ದಯವಿಟ್ಟು ಇದನ್ನು ಶೀಘ್ರವಾಗಿ ಪರಿಹಾರ ಮಾಡಬೇಕು ಹಾಗೂ ನಮ್ಮ ಈ ಬಾಂಧವ್ಯವನ್ನು ಹಾಗೆ ಮುಂದುವರಿಸ್ಕೊಂಡು ಹೋಗ್ಬೇಕಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ನಮ್ಮ ಈ ಒಂದು ಬೇಡಿಕೆಯನ್ನು ಆದಷ್ಟು ಬೇಗ ಈಡೇರಿಸ್ಬೇಕಂತ ನಾನು ಸರ್ಕಾರವನ್ನು ಸಹ ಆಗ್ರಹಪಡಿಸ್ತೀನಿ. ನನ್ನ ಹೆಸರು ಬಸವರಾಜ್ ಆರ್ ಮಾಲಿ ಪಾಟೀಲ್, ಗುಲ್ಬರ್ಗ ಜಿಲ್ಲಾಧ್ಯಕ್ಷ, ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರ ಸಂಘ ಗುಲ್ಬರ್ಗ. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ರಿಜಿಸ್ಟರ್ಡ್ ಬೆಂಗಳೂರು. ಈ ದಿನ ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯ 6 ಜಿಲ್ಲೆಗಳ ವಿದ್ಯುತ್ ಗುತ್ತಿಗೆದಾರರು ಈ ವ್ಯಾಪ್ತಿಯಲ್ಲಿ ಗ್ರಾಹಕರು ಹಾಗೂ ರೈತ ವಿರೋಧಿ ನೀತಿಯನ್ನು ಅನುಸರಿಸುತ್ತಿರುವಂಥ ಜೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕರ ವಿರುದ್ಧ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಕಳೆದ 6-7 ತಿಂಗಳಿಂದ ನಿರಂತರವಾಗಿ
ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಿಗೆ ನಾವು ಹಲವಾರು ಬಾರಿ ಅವರೇ ಸಮಯವನ್ನು ನಿಗದಿ ಮಾಡಿ ಮನವಿಯನ್ನು ಕೊಡುವಂಥ ಸಂದರ್ಭದಲ್ಲಿ ಅವರು ನಮಗೆ ಸಿಗಿಲ್ಲ ಕಳೆದ ಮೂರು ಸಾರಿ. ಹಾಗೆ ಸರ್ಕಾರದ ಆದೇಶಗಳಿದೆ, ಸರ್ಕಾರದ ಆದೇಶಗಳನ್ನು ಇವರು ಜಾರಿ ಮಾಡಿದ್ದಾರೆ, ಆದರೆ ಒಂದೇ ಒಂದು ಆದೇಶಗಳನ್ನು ಅವರ ಅಧಿಕಾರಿಗಳು ಪಾಲನೆ ಮಾಡ್ತಾ ಇಲ್ಲ. ಅಧಿಕಾರಿಗಳು ಕೇಳಿದ್ರೆ ಎಮ್ ಡಿ ಅವರು ನಮ್ಗೆ ಯಾವುದೇ ಇನ್ಸ್ಟ್ರಕ್ಷನ್ ಕೊಟ್ಟಿಲ್ಲ, ಜಸ್ಟ್ ಲೆಟರ್ ಕಳಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲಕ್ಕಿಂತ ಮೂಲಭೂತವಾಗಿ ಇವತ್ತು ಕಳೆದ 5 ತಿಂಗಳಿಂದ ಹಲವಾರು ಗ್ರಾಹಕರು ಮನೆಗಳು ನಿರ್ಮಾಣವಾಗಿದೆ, ಕಮರ್ಷಿಯಲ್ ಕಾಂಪ್ಲೆಕ್ಸ್ ಆಗಿದೆ, ಹಲವಾರು ಇಂಡಸ್ಟ್ರಿಗಳಾಗಿದೆ, ಅವಕ್ಕೆ ಏನು ಇವತ್ತು ಎನರ್ಜಿ ಮೀಟರ್ಗಳನ್ನು ಇವರು ಯಾವ ವ್ಯಕ್ತಿಯನ್ನು ನಿಗದಿ ಮಾಡಿರ್ತಾರೆ ಅವರಿಂದ ಗ್ರಾಹಕ ಹಣವನ್ನು ಪಾವತಿಸಿ ಅದನ್ನು ಪರ್ಚೇಸ್ ಮಾಡಿ ಸರ್ವಿಸ್ ತೊಗೋಬೇಕು. ಇಲಾಖೆಗೆ ಎಲ್ಲ ಹಣವನ್ನು ಕರೆಕ್ಟು ಕಾರ್ಯದೇಶವಾಗಿದೆ, ಆದರೆ ಇವರು ಕಳೆದ 6 ತಿಂಗಳಿಂದ ಎನರ್ಜಿ ಮೀಟರ್ಗಳನ್ನ ಕೊಡ್ತಾ ಇಲ್ಲ. ಕೇಳಿದ್ರೆ ನನಗೆ ಇಂಧನ ಇಲಾಖೆಯಿಂದ ಆದೇಶ ಬಂದಿಲ್ಲ ಅಂತ ಹೇಳ್ತಾರೆ. ಇಂಧನ ಇಲಾಖೆಗೆ ಹೋಗಿ ಕೇಳಿದ್ರೆ ನಾವು ಯಾವುದೇ ಥರದ ತಡೆಯನ್ನು ಹಿಡಿದಿಲ್ಲ, ಅದು ಅವ್ರ ಹಕ್ಕು, ನೀವು ಅಲ್ಲೋಗಿ ಕೇಳಿ ಎಂಡರ್ಸ್ಮೆಂಟ್ ತೊಗೊಬನ್ನಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇವರ ಒಂದು ಸರ್ವಾಧಿಕಾರಿ ಧೋರಣೆ. ಅದಕ್ಕೆ ಒಂದೇ ಒಂದು ಉದಾಹರಣೆ ಹೇಳ್ಬಲ್ಲ, ಈಗ ಮಳೆ ಬಂತು, ಸುಮಾರು ನಮ್ಮ ಒಂದು 500-600 ಜನ ಗುತ್ತಿಗೆದಾರಿದ್ದು, ನಾವು ಅಲ್ಲಿ ಮಳೆ ಬರ್ತಾ ಇದೆ ನಿಂತ್ಕೋತೀವಿ ಅಂತ ಹೇಳಿದ್ವು, ಆಗಲ್ಲ ಅಂದರು. ಸೊ ನಾವು ಗುತ್ತಿಗೆದಾರರು ಮಳೆಯಲ್ಲೇ ಕುಂತಿದ್ದೀವಿ. ಸೊ ಆ ಉದ್ದೇಶದಿಂದ ನಾನು ನಿಮ್ಮ ಅಲ್ಲಿ ಪ್ರೆಸ್ ಮೀಟಿಂಗ್ ಬರೋಕ್ಕಾಗಲಿಲ್ಲ, ಕ್ಷಮೆ ಇರಲಿ. ಇವತ್ತು ನಾವು ಒಂದು ನಿರ್ಧಾರವನ್ನು ಮಾಡಿದ್ವಿ ನೋಡಿ, ಇವತ್ತೂ ಮೊನ್ನೆ ಗುರುವಾರದಿಂದ ನನಗೆ ದೂರವಾಣಿ ಮುಖಾಂತರ ಮಾತಾಡಿದಾಗ ಸೋಮವಾರ ಬರ್ತಾ ಇದ್ದೀರಲ್ಲ, ನಾನು ನಿಮ್ಮ ಮನೆಯನ್ನು ಸ್ವೀಕರಿಸಿ ನಿಮ್ಮ ಬೇಡಿಕೆಗಳನ್ನು ಈಡೇರಿಸ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ಜಿಲ್ಲಾ ಮೆರವಣಿಗೆ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ, ಮೊನ್ನೆ ಮುಖ್ಯಮಂತ್ರಿಗಳು, ಮೊನ್ನೆ ಇಂಧನ ಸಚಿವರು, ಹಾಗೆ ಇಂಧನ ಕಾರ್ಯದರ್ಶಿಗಳಿಗೆ ಮನವಿಯನ್ನು ಕೊಟ್ಟು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ. ಇವತ್ತೂ ಮನೆ ವ್ಯವಸ್ಥಾಪಕ ನಿರ್ದೇಶಕರು ಇಲ್ಲ ಅಂದರೆ ಅವರ ಸರ್ವಾಧಿಕಾರಿ ಧೋರಣೆ. ನಾವಿವತ್ತು ಕೇಳೋದಿಷ್ಟೇ, ಮಾನ್ಯ ಎಮ್ ಡಿ ಅವರು ನಮ್ಮ ಬೇಡಿಕೆಗಳನ್ನು ಈಡೇರಿಸ್ತೀನಿ, ಇಲ್ಲ ನಾನು ಈಡೇರಿಸಲ್ಲ ಅಂತ ಹೇಳಿಕೆ ಕೊಟ್ಟರೆ ನಮ್ಮ ಹೋರಾಟವನ್ನು ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ರಾಜ್ಯದ ಮೂಲೆ ಮೂಲೆಯಿಂದ 20,000 ಗುತ್ತಿಗೆದಾರರನ್ನು ಕರೆದು ಇವತ್ತಿನ ಸರ್ಕಾರದ ವಿರುದ್ಧ ನಾವು ಹೋರಾಟವನ್ನು ಮಾಡ್ತೀನಿ. ಯಾಕಂದರೆ ಇವತ್ತು ನೂತನವಾಗಿ ಬಂದಿರುವಂಥ ಸರ್ಕಾರ, ಹಿಂದಿನ ಸಚಿವರು ಉತ್ತಮವಾದ ಆಡಳಿತವನ್ನು ಮಾಡ್ತಾಯಿದ್ದಾರೆ, ಇಂಥ ಭ್ರಷ್ಟ ಅಧಿಕಾರಿಗಳಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ. ಸರ್ಕಾರ ಎಚ್ಚೆತ್ತು, ಕೂಡಲೇ ಇವ್ರನ್ನ ವರ್ಗಾವಣೆ ಮಾಡಬೇಕು, ಇಲ್ಲಿಯ ಸಮಸ್ಯೆಗಳಿಗೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತ ನಮ್ಮ ಬೇಡಿಕೆ. ಹಾಗೆ ಈ ಬೇಡಿಕೆಯನ್ನು ಅವರು ಇವತ್ತು ಈಡೇರಿಸಿ ನಮ್ಮ ಮನೆಯನ್ನು ಸ್ವೀಕರಿಸಿಲ್ಲ ಅಂದರೆ ನಮ್ಮ ಈ ಒಂದು ಧರಣಿ ಅನಿರ್ದಿಷ್ಟಾವಧಿ ಡೇ ನೈಟ್ ಮಾಡ್ತೀವಿ. ಹಾಗೆ ನಾನು ಸಂಜೆ 5 ಗಂಟೆಗೆ ರಾಜ್ಯದ ಗುತ್ತಿಗೆದಾರರಿಗೆ ಕರೆ ಕೊಡ್ತಾ ಇದ್ದೀನಿ. ನಾಳೆ ಇಡೀ ರಾಜ್ಯದಿಂದ 1,000+ ಗುತ್ತಿಗೆದಾರರು ಇಲ್ಲಿ ಬರಬೇಕು. ನಾಳೆ 203 ತಾಲೂಕು 30 ಜಿಲ್ಲೆಗಳಲ್ಲಿ ಮೆರವಣಿಗೆ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿ ಈ ಒಂದು ಎಮ್ ಡಿ ಅವ್ರನ್ನ ಸಸ್ಪೆಂಡ್ ಮಾಡಬೇಕಂತ ಮನವಿಯನ್ನು ಕೊಡ್ತಾ ಇದ್ದೀವಿ. ನಾನು ರಮೇಶ್, ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ, ಬೆಂಗಳೂರು.